ವಿಶ್ವದ ಮಹಾನ್ ಕಾದಂಬರಿಕಾರ ಡಾಕ್ಟರ್ ಎಸ್ ಎಲ್ ಭೈರಪ್ಪ 43 ವರ್ಷಗಳ ಹಿಂದೆ ಬರೆದ ಬಹು ಚರ್ಚಿತ ಪರ್ವ ಆಧಾರಿತ ನಾಟಕ ಪ್ರದರ್ಶನ ಏಪ್ರಿಲ್ 20 ರಂದು ಮಧ್ಯಾಹ್ನ 3:30 ಕ್ಕೆ ನಗರದ ಕನಕಲ್ ಹನುಮಂತರಾಯ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಮೈಸೂರಿನ ರಂಗಾಯಣದ ನಿರ್ದೇಶಕ ಅಡ್ಡಂಡಸಿ ಕಾರ್ಯಪ್ಪ ಹೇಳಿದರು ಎಸ್ ಎಲ್ ಭೈರಪ್ಪ ಅವರ ಪರ್ವ ಕಾದಂಬರಿ ವಿಶ್ವದ ಶೃಂಗ ರಾಷ್ಟ್ರಗಳ ಎಲ್ಲ ಭಾಷೆಗಳಿಗೆ ಈ ಕಾದಂಬರಿ ಅನುವಾದಗೊಳ್ಳುತ್ತದೆ ಇದೀಗ ರಂಗ ಪ್ರಯೋಗಕ್ಕೆ ಮುಂದಾಗಿದ್ದು ಸಂತಸದ ವಿಷಯ ಎಂದರು ರಂಗ ನಿರ್ದೇಶಕ ಪ್ರಕಾಶ್ ಬೆಳವಾಡಿ ನಿರ್ದೇಶನದಲ್ಲಿ ಪರ್ವ ನಾಟಕ ಪ್ರದರ್ಶನಗೊಳ್ಳಲಿದೆ ಸುಮಾರು 40 ಕಲಾವಿದರನ್ನ ಬಳಸಿಕೊಳ್ಳಲಾಗಿದೆ ಎಸ್ ಎಲ್ ಭೈರಪ್ಪ ಖುದ್ದಾಗಿ ಪ್ರಯೋಗಗಳ ಬಗ್ಗೆ ಗಮನ ಹರಿಸಿ ಸಲಹೆ ಸೂಚನೆ ನೀಡುತ್ತಿದ್ದಾರೆ ಎಂದರು ನಿರ್ದೇಶಕನಾಗಿ ವಿಜಯಪುರಕ್ಕೆ ಬಂದದ್ದು ಒಂದು ಮಹತ್ವದ ವಿಚಾರವನ್ನ ತಿಳಿಸಲಿಕ್ಕಾಗಿ ಬಂದಿದೆ ಅದಕ್ಕಾಗಿ ಈ ಪತ್ರಿಕಾ ಗೋಷ್ಠಿಯನ್ನ ಕರೆದಿದ್ದೇವೆ ಸ್ನೇಹಿತರೆ ಬಹಳ ಮುಖ್ಯವಾಗಿ ಎರಡು ವಿಚಾರಗಳು ಇಲ್ಲಿ ಬಹಳ ಪ್ರಸ್ತುತ ಆಗುತ್ತೆ ಈ ಸಮಕಾಲೀನ ವರ್ಷದಲ್ಲಿ ಒಂದು ವಿಶ್ವದ ಮಹಾನ್ ಕಾದಂಬರಿಕಾರ ಅಂತ ಕರೆಸಿಕೊಂಡಿರುವ ಎಲ್ಲ ಪ್ರಶಸ್ತಿಗಳನ್ನು ಮೀರಿ ನಿಂತಿರುವ ಮಹಾನ್ ಕಾದಂಬರಿಕಾರ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಇನ್ನೊಂದು ಅವರು 43 ವರ್ಷಗಳ ಹಿಂದೆ ಬರೆದ ಒಂದು ಚರ್ಚಿತ ಅದ್ಭುತ ಕಾದಂಬರಿ ಪರ್ವ ಈ ಎರಡು ವಿಚಾರಗಳ ಬಗ್ಗೆ ನಾವು ಹೇಳಲಿಕ್ಕೆ ಬಂದಿದ್ದೇವೆ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರು ಇವತ್ತು ವಿಶ್ವಮಾನ್ಯತೆಯನ್ನು ಪಡೆದದ್ದು ಹೇಗೆಂದ್ರೆ ಅವರ ಎಲ್ಲ ಕಾದಂಬರಿಗಳು ಭಾರತೀಯ ಎಲ್ಲ ಭಾಷೆಗಳಲ್ಲಿ ಅನುವಾದಗೊಂಡಿದೆ ಒಂದಾದರೆ ಇನ್ನೊಂದು ಅವರ ಪರ್ವ ಕಾದಂಬರಿ ಶೃಂಗ ರಾಷ್ಟ್ರಗಳ ಎಲ್ಲ ಭಾಷೆಗಳಲ್ಲಿ ಅನುವಾದಗೊಳ್ಳುತ್ತಾ ಇದೆ ಮೊದಲ ಭಾಗವಾಗಿ ರಷ್ಯನ್ ಮತ್ತು ಮ್ಯಾಂಡರಿನ್ ಭಾಷೆಯಲ್ಲಿ ಪರ್ವ ಕಾದಂಬರಿ ಅನುವಾದಗೊಂಡು ಅದು ಬಿಡುಗಡೆಯಾಗಿದೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಶೃಂಗ ರಾಷ್ಟ್ರದ ಸಭೆಗಳಲ್ಲಿ ಒಂದು ಘೋಷಣೆಯನ್ನು ಮಾಡುತ್ತಾರೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಶೃಂಗ ರಾಷ್ಟ್ರಗಳಿಗೆ ಪರಿಚಯ ಮಾಡಿಕೊಡಬೇಕು ವಿಶ್ವದ ಎಲ್ಲೆಡೆ ಆ ಸಂಸ್ಕೃತಿ ಪಸರಿಸಬೇಕು ಅಂತ ಹೇಳಿ ಘೋಷಣೆ ಮಾಡಿ ಆ ನಿಟ್ಟಿನಲ್ಲಿ ನಾನು ಕ್ರಮ ಕೈಗೊಳ್ಳುತ್ತೇನೆ ಅಂತ ಹೇಳಿದರು ಅದರ ಭಾಗವಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿಗೆ ಕೊಟ್ಟ ಸೂಚನೆಯ ಮೇರೆಗೆ ಒಂದಷ್ಟು ಸಾಂಸ್ಕೃತಿಕ ವಿಚಾರಗಳು ಪ್ರಕಟಗೊಳ್ಳಲಿಕ್ಕೆ ಅನುವಾದ ಆಯಿತು ಅನುವಾಯಿತು ಅವರ ಪ್ರಕಾರ ಆಯ್ಕೆಗೊಂಡ ಕೃತಿ ಕನ್ನಡದ ಕೃತಿ ಪರ್ವ ಈ ಪರ್ವ ಕಾದಂಬರಿಯನ್ನು ಆಯ್ಕೆ ಮಾಡಿಕೊಂಡಿದ್ದು ಅದು ಭಾರತೀಯ ಸಂಸ್ಕೃತಿಯ ಪ್ರತೀಕವಾಗುತ್ತೆ ಇನ್ನೊಂದು ಮಹಾಭಾರತದ ಕಥೆಯನ್ನು ಒಳಗೊಂಡಿರುವ ಕೃತಿಯಾಗಿರುತ್ತದೆ ಹಾಗಾಗಿ ಆ ಕೃತಿಯನ್ನು ಶೃಂಗ ರಾಷ್ಟ್ರಗಳ ಭಾಷೆಗಳಲ್ಲಿ ಅನುವಾದ ಮಾಡಿಕೊಳ್ಳಿಕ್ಕೆ ಆಯ್ಕೆಯಾಗಿ ಅದರ ಪ್ರಕಾರ ಅದರ ಕಾರ್ಯಕ್ರಮ ಚಾಲನೆಗೊಂಡಿದೆ ಕಳೆದ 1.5 ವರ್ಷದಿಂದ ಮೊದಲ ಭಾಗವಾಗಿ ಒಂದಷ್ಟು ರಾಷ್ಟ್ರಗಳ ಭಾಷೆಗಳಲ್ಲಿ ಅದು ಅನುವಾದಗೊಳ್ತಾ ಇದೆ ಮೊದಲ ಕಂತಿನಾಗೆ ರಷ್ಯನ್ ಮತ್ತು ಚೈನಾ ಭಾಷೆಗಳಲ್ಲಿ ಅದು ಅನುವಾದಗೊಂಡು ಬಿಡುಗಡೆಯಾಗಿದೆ ಹೀಗಾಗಿ ಪರ್ವ ಕಾದಂಬರಿ ವಿಶ್ವಮಾನ್ಯತೆಯನ್ನು ಪಡೆಯಿತು ಆ ಮೂಲಕ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರು ವಿಶ್ವಮಾನ್ಯ ಕಾದಂಬರಿಕಾರರಾಗಿ ಅವರು ಒಂಥರ ಕಾಣಿಸಿಕೊಂಡಿದ್ದಾರೆ ಜ್ಞಾನಪೀಠ ಪ್ರಶಸ್ತಿಗೂ ಮೀರಿ ಅವರು ನಿಂತಿದ್ದಾರೆ ಅವರ ಎಲ್ಲ ಕೃತಿಗಳು ಅನೇಕ ಕೃತಿಗಳು ಪ್ರಕಟವಾಗಿ ಎರಡು ದಿನಗಳಲ್ಲಿ ಮುದ್ರಣ ಖಾಲಿಯಾಗುತ್ತವೆ ಎರಡನೇ ಮುದ್ರಣಕ್ಕೆ ಹೋಗುತ್ತೆ ಪರ್ವವೇ ಸುಮಾರು 30ರಷ್ಟು ಮುದ್ರಣ ಕಂಡಿದೆ ಇದುವರೆಗೆ ಪರ್ವ ಕಾದಂಬರಿಯೇ ಸುಮಾರು 600 ಪುಟಗಳ ಒಂದು ಸುದೀರ್ಘ ಕಾದಂಬರಿ ಅದಾಗಿರುತ್ತೆ ವ್ಯಾಸ ಮಹರ್ಷಿಯ ಮಹಾಭಾರತವನ್ನು ಬೇರೆ ದೃಷ್ಟಿಕೋನದಲ್ಲಿ ನೋಡಿದಂಥ ಒಂದು ಅದ್ಭುತ ಕಾದಂಬರಿ ಇದಾಗಿದೆ ಆಗಿನ ಕಾಲ ಶ್ರೀ ಸಿಗಂಧೂರು ಚೌಡೇಶ್ವರಿ ಜ್ಯೋತಿಷ್ಯಂ ಪಂಡಿತ್ ಉಮೇಶ್ ರಾವ್ ದೀಕ್ಷಿತ್ ವಂಶ ಪರಂಪರೆ ಜ್ಯೋತಿಷ್ಯರು ಇವರು ಜನರ ಅಪೇಕ್ಷೆಯ ಮೇರೆಗೆ ವಿಜಯಪುರ ನಗರದಲ್ಲಿ ಕಾಯಂಮಾಗಿ ನೆಲೆಸಿದ್ದಾರೆ ದಕ್ಷಿಣ ಭಾರತದ ಸುಪ್ರಸಿದ್ಧ ಜ್ಯೋತಿಷ್ಯರು ಶ್ರೀ ಸಿಗಂಧೂರು ಚೌಡೇಶ್ವರ ದೇವಿ ಉಪನ್ಯಾಸಕರು ಪಂಡಿತ್ ಉಮೇಶ್ ರಾವ್ ದೀಕ್ಷಿತ್ ಮಹಾದೇವಿಯ ಅತ್ಯದ್ಭುತ ದಿವ್ಯಶಕ್ತಿ ವಶದಿಂದ ಅಥರ್ವಣ ವೇದದ ಅಘೋರ ಭದ್ರಕಾಳಿ ತಾಂತ್ರಿಕ ಬ್ರಾಹ್ಮಿ ವಿದ್ಯೆಯಿಂದ ಕಾಳಿ ಅಂಜನ ಅಘೋರ ತಂತ್ರ ಪ್ರಶ್ನೆ ಅಷ್ಟಮಂಡಲ ಜಾತಕ ಗಣಕೂಟಗಳ ಪರಿವೀಕ್ಷಣೆಯಿಂದ ಎಂತಹ ಕಠಿಣ ಸಮಸ್ಯೆಗಳಿಗೂ ಸುಲಭ ಪರಿಹಾರ ಕುಟುಂಬದಲ್ಲಿ ಕಷ್ಟ ಆರೋಗ್ಯ ವಿದ್ಯೆ ಉದ್ಯೋಗ ವ್ಯಾಪಾರ ಮದುವೆ ಸಂತಾನ ಪ್ರೇಮ ವಿಚಾರ ಗಂಡ ಹೆಂಡತಿ ವಿರಸ ಡೈವರ್ಸ್ ಪ್ರಾಬ್ಲಮ್ ಕೋರ್ಟ್ ಕೇಸ್ ಶತ್ರುಕಾಟ ಮಾನಸಿಕ ಚಿಂತೆ ಮನೆಯಲ್ಲಿ ಅಶಾಂತಿ ಸಾಲಬಾಧೆ ಹಣಕಾಸು ಜಾಗದ ವಿಚಾರ ಮಾಟಾ ಮಂತ್ರ ದುಷ್ಟಶಕ್ತಿ ಇನ್ನು ಯಾವುದೇ ಅತಿ ಘೋರ ಭಯಾನಕ ಸಮಸ್ಯೆಗಳಿಗೂ ಕೇರಳೀಯ ಮಹಾಶಕ್ತಿವಂತೆ ಆದಿದೇವಿ ಭಗವತಿ ಶ್ರೀ ಭದ್ರಕಾಳಿ ಹಾಗೂ ಶ್ರೀ ಸಿಗಂ
ಸಿಂಧೂರು ತಾಯಿಯ ಪೂಜಾ ಕೈಕರ್ಯಗಳಿಂದ ಕೇವಲ 5 ದಿನಗಳಲ್ಲಿ ಶೇಕಡ 100%-ರಷ್ಟು ಶಾಶ್ವತ ಪರಿಹಾರ ಶತಸಿದ್ಧ. ನಿಮ್ಮ ಎಲ್ಲಾ ವಿಷಯಗಳನ್ನು ಗುಪ್ತವಾಗಿಡಲಾಗುವುದು. ಕಾಯಂ ವಿಳಾಸ: ಶ್ರೀ ಸಿಗಂಧೂರು ಚೌಡೇಶ್ವರಿ ಜ್ಯೋತಿಷಂ, ಕೆಬಿ ಮಂಗಲ್ ಕಾರ್ಯಾಲಯದ ಹತ್ತಿರ, ಕೋರ್ಟ್ ರೋಡ್, ತುರ್ಕಿ ಕಾಂಪ್ಲೆಕ್ಸ್, ವಿಜಯಪುರ. ಮೊಬೈಲ್ ನಂಬರ್ 9945952247. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.